ಪ್ರಜಾಧ್ವನಿ ಯಾತ್ರೆ ಬಸ್ನಲ್ಲಿ ಸಿದ್ದರಾಮಯ್ಯ ಹೇಳಿಕೆ ವೈರಲ್ 500 ರೂಪಾಯಿ ಕೊಟ್ಟು ಜನರನ್ನ ಕರೆದುಕೊಂಡು ಬರಬೇಕು ಸಿದ್ದು ಹೇಳಿಕೆ ಟ್ವೀಟ್ ಮಾಡಿ ರಾಜ್ಯ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಪ್ರಜಾಧ್ವನಿ ಯಾತ್ರೆಯ ಬಸ್ನಲ್ಲಿ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ವೈರಲ್ ಆಗ್ತಾ ಇದೆ 500 ರೂಪಾಯಿ ಕೊಟ್ಟು ಜನರನ್ನ ಕರೆಕೊಂಡು ಬರಬೇಕು ಸಿದ್ದು ಹೇಳಿಕೆಯನ್ನ ಟ್ವೀಟ್ ಮಾಡಿ ರಾಜ್ಯ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಪ್ರಜಾಧ್ವನಿ ಯಾತ್ರೆಯ ಬಸ್ನಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ದುಡ್ಡು ಕೊಟ್ಟು ಜನರನ್ನ ಕರೆತರೋದು ಕರೆತಂದ ಜನರಿಗೆ ಬಿಟ್ಟಿ ಭಾಗ್ಯ ಘೋಷಣೆ ಆ ಕಡೆ ಅದು ಇಲ್ಲ ಈ ಕಡೆ ಇದು ಇಲ್ಲ ಕಾಂಗ್ರೆಸ್ ಕತೆ ಈಗ ಮುಂಡಾಸು ಇಲ್ಲದ ಮದುಮಗನ ರೀತಿಯಾಗಿದೆ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ರಾಜ್ಯ ಬಿಜೆಪಿ ಸಿದ್ದು ಮಾತಾಡಿದಂತ 20 ಸೆಕೆಂಡ್ ನ ವಿಡಿಯೋ ಅಪ್ಲೋಡ್ ಮಾಡಿದೆ ಬಿಜೆಪಿ 500 ರೂಪಾಯಿ ಕೊಟ್ಟು ಕರ್ಕಬರೋದು ಕ್ಷೇತ್ರದವರು ಇರಲ್ಲ ಬೇರೆ ಕ್ಷೇತ್ರದವರು ಇರ್ತಾರೆ ನೀವು ಬರಬೇಕು ಅಂತ ಹೇಳ್ತಿದ್ದೀರಾ ಬಟ್ ಅವರು ಇಂಟ್ರೆಸ್ಟ್ ಎಲೆಕ್ಷನ್ ಇರೋದ್ರಿಂದ ಜನ ಸೇರಿಸ್ತಾರೆ ಅವರು 500 ರೂಪಾಯಿ ಕೊಟ್ಟು ಕರ್ಕಬರೋದು ಪ್ರತಿಯೊಬ್ಬರು ಕ್ಷೇತ್ರದವರು ಇರಲ್ಲ ಬೇರೆ ಕ್ಷೇತ್ರದವರು ಇರ್ತಾರೆ ನೀವು ಬರಬೇಕು ಅಂತ ಹೇಳ್ತಿದ್ದೀರಾ ಎಲೆಕ್ಷನ್ ಇರೋದ್ರಿಂದ ಜನ ಸೇರಿಸ್ತಾರೆ ಅವರು 500 ರೂಪಾಯಿ ಕೊಟ್ಟು ಕರ್ಕಬರೋದು ಪ್ರತಿಯೊಬ್ಬರು ಕ್ಷೇತ್ರದವರು ಇರಲ್ಲ ಬೇರೆ ಕ್ಷೇತ್ರದವರು ಇರ್ತಾರೆ ನೀವು ಬರಬೇಕು ಅಂತ ಹೇಳ್ತಿದ್ದೀರಾ ಎಲೆಕ್ಷನ್ ಇರೋದ್ರಿಂದ ಜನ ಸೇರಿಸ್ತಾರೆ ಅವರು 500 ರೂಪಾಯಿ ಕೊಟ್ಟು ಕರ್ಕಬರೋದು ಪ್ರತಿಯೊಬ್ಬರು ಕ್ಷೇತ್ರದವರು ಇರಲ್ಲ ಬೇರೆ ಕ್ಷೇತ್ರದವರು ಇರ್ತಾರೆ ಪ್ರಜಾಧ್ವನಿ ಯಾತ್ರೆಯ ಬಸ್ನಲ್ಲಿ ನಡೆದಂತಹ ಕನ್ವರ್ಸೇಷನ್ ಇದೆ ಅಲ್ಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ದಾರೆ ಕ್ಷೇತ್ರಕ್ಕೆ ನೀವು ಬರಬೇಕು ಅಂತ ಹೇಳ್ತಾರೆ ಆಗ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೇಳಿಕೆ ಪ್ರತ್ಯುತ್ತರ ಆ ವಿಡಿಯೋ ಏನಿದೆ ಈಗ ಸಾಕಷ್ಟು ವೈರಲ್ ಆಗಿದೆ ರಾಜ್ಯ ಬಿಜೆಪಿ ಕೂಡ ಸಿದ್ದು ಹೇಳಿಕೆಯನ್ನ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಈ ಹೇಳಿಕೆಯ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್